ಪ್ರಿಯ ವೀಕ್ಷಕರೇ, ನಿವೃತ್ತ ಪೊಲೀಸ್ ಅಧಿಕಾರಿ ಮಾನ್ಯ ಬಿ ಕೆ ಶಿವರಾಮ್ರವರ ಶಿವಾಜಿನಗರದ ಭೂಗತ ಹಾಗೂ ಪಾತಕ ಲೋಕದ ವಿಡಿಯೋಗಳನ್ನು ಭಾಗ ಒಂದು, ಭಾಗ ಎರಡು, ಭಾಗ ಮೂರು, ಭಾಗ ನಾಲ್ಕು ನೋಡಿಲ್ಲವೆಂದರೆ ಅದರ ಲಿಂಕನ್ನು ಕೆಳಗೆ ಪೇಸ್ಟ್ ಮಾಡಲಾಗಿದೆ. ಲಿಂಕನ್ನು ಒತ್ತಿ ಆ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ. ಧನ್ಯವಾದಗಳು. ಜನಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ಕೆಂಪು ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬೆಲ್ ಬಟನ್ ಒತ್ತುವ ಮುಖಾಂತರ ಜನಜಾಗೃತಿ ಮಾಧ್ಯಮವನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ತನ್ವೀರ್ ಕೋರ್ಟಲ್ಲಿ ನಿಂತ್ಕೊಂಡು, ಸರ್ ನಾನು ಮಾತಾಡಬೇಕು ಸ್ವಾಮಿ ಅಂದ. ಮಾತಾಡಪ್ಪ, ಅವ್ರು ಅವಕಾಶ ಕೊಡ್ತೀವಿ, ಕೊಡಬೇಕು ಆರೋಪಿಗೆ. ಶಿವರಾಮ್ ಸಾಹೇಬ್ ಆಫೀಸನ್ನ ಅಂದ, ನೀವು ಕೇಳ್ಕೋಬೇಕು ಸರ್ ಅಂದ. ನಾವು ಏನು ಮಾತಾಡೋಂಗಿಲ್ಲ ಕೋರ್ಟಲ್ಲಿ, ನಮ್ಮ ಪರ ಪಿ ಪಿ ಮಾತಾಡ್ತಾರೆ ಕೋರ್ಟಿಗೆ. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಅವ್ರಿಗೆ ನಾವು ಅಡ್ರೆಸ್ಸೇ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಪಿ ಪಿ ಮುಖಾಂತರ ಮಾಡಬೇಕು. ಪಿ ಪಿ ಅವರು ಅವ್ರು ಏನು ಹೇಳ್ತಾನೆ ಹೇಳಿ ಆಮೇಲೆ ನೀವು ಉತ್ತರ ಕೊಡಿ ಅಂದರು. ನಿಮ್ಮ ಹತ್ರನೂ ನೀವು ಇರಬೇಕು ಸರ್ ಅಂದ ನನಗೆ. ಏನು ಅಂದರು, ಸರ್ ಹೇಳಿ ಸರ್, ಬದಲಾವಣೆ ಆಗ್ತೀನಿ ನಾನು, ನನಗೊಂದು ಅವಕಾಶ ಕೊಡಿ ಅಂತ ಹಿಂಗಂದರು ಮ್ಯಾಜಿಸ್ಟ್ರೇಟ್ರು ಪಿ ಪಿ ಅವ್ರಿಗೆ. ಪಿ ಪಿ ಏನು ರೀ ಅಂದರು, ಬದಲಾವಣೆ ಆದರೆ ನಾವೇನು ಸರ್, ಎಲ್ಲರೂ ಮನಪರಿವರ್ತನೆಗೆ ನಾವು ಯಾರಿಗೂ ಅವಕಾಶ ಕೊಡೋಲ್ಲ ಅಂತ ಹೇಳೋದಿಲ್ಲ. ಅವಕಾಶ ಆಗೋದು ಅವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ ಸರ್. ಅದು ಅಂದರೆ ಪರಿವರ್ತನೆ ಆಗುವಂಥದ್ದು ಅವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ ಅಂದೆ. ಅದಕ್ಕೆ ಇವನು ಏನು ನೋಡಿದೆ ಅಂದರೆ, ಸರ್ ಅಂಥ ಕಟುಕ ವಾಲ್ಮೀಕಿ ಬೇಡ, ಅವನು ರಾಮಾಯಣ ಬರೆದ. ತನ್ವೀರ್ ಹೇಳಿದ ಮಾತು ಕೋರ್ಟಲ್ಲಿ, ವಾಲ್ಮೀಕಿ ರಾಮಾಯಣ ಬರೆದ್ಬಿಟ್ಟು ಸಂತ ಆದ, ನನಗೊಂದು ಅವಕಾಶ ಕೊಡಿ ಸರ್ ಅಂದ. ಏನು ರೀ ಶಿವರಾಮ್ ಅಂದರು, ಸರ್ ನಾವು ಅವಕಾಶ ಕೊಡ್ತೀವಿ, ನಾವು ಯಾವತ್ತೂ ಅವನ್ನ ಇದಕ್ಕಿರಬೇಕು ಅಂತ ಹೇಳೋದಿಲ್ಲ, ಅವನ ಕೈಯಲ್ಲಿದೆ ಸರ್ ಅದು ಅಂತ. ಅಷ್ಟು ಹೇಳಿ ವಾಲ್ಮೀಕಿ ಬದಲಾವಣೆ ಆಗಿಲ್ವೋ ಸರ್, ಒಬ್ಬ ಬೇಡ ಕೊಲೆಗಟ್ಕ ರಾಮಾಯಣ ಬರೀಲಿಲ್ವೋ ಸರ್, ಹಂಗೆ ನನಗೊಂದು ಅವಕಾಶ ಕೊಡಿಸಿ ಸರ್ ಅಂದ. ಆಯಿತು, ಅಲ್ಲಿಗೆ ಮುಗೀತು. ಇದು ಯಾಕೆ ಹೇಳ್ತೀನಿ ಅಂದರೆ, ಮಾನವ ಹಕ್ಕುಗಳು ಅಂಥ ಘೋರ ನಟೋರಿಯಸ್ ಪಾತಕಿಗಳಿಗೆ ಮಾನವ ಹಕ್ಕು, ಇದೇ ಮಾನವ ಹಕ್ಕು ಬೆಂಗಳೂರು ನಗರದಲ್ಲಿ ಉರ್ದು ಗಲಾಟೆ ಆದಾಗ, ಉರ್ದು ಗಲಾಟೆ ಆಗುತ್ತೆ ಬೆಂಗಳೂರು ನಗರದಲ್ಲಿ, ಉರ್ದು ನ್ಯೂಸ್ ಬರುತ್ತೆ ಅಂತೇಳಿ ದೊಡ್ಡ ಕೋಮು ಗಲಭೆ ಆಗುತ್ತೆ. ಇದು ಭಾಳ ದೊಡ್ಡ ಕೋಮು ಗಲಭೆ ಅದು. ಆ ಕೋಮು ಗಲಭೆಯಲ್ಲಿ ಜೆ ಜೆ ನಗರದಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಮೈಸೂರು ರಸ್ತೆಯಲ್ಲಿ, ಅವನಿಗೆ ಒಂದು ಕೋಮ್ನವ್ರು ಅಟ್ಯಾಕ್ ಮಾಡಿಬಿಡ್ತಾರೆ, ಅಟ್ಯಾಕ್ ಮಾಡಿ ಅವರ ಸ್ಮಶಾನದೊಳಗೆ ಎಳ್ಕೊಂಡು ಹೋಗ್ತಾರೆ. ಅವನು ಹೇಳ್ಕೊಂಡು ಹೊಡಿತಾರೆ ಅವನಿಗೆ, ಅವನು ಬೇರೆ ಕೋಮ್ನವನು ಅಂತ ಗೊತ್ತಾದ ತಕ್ಷಣ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಹೊಡಿಯೋಕ್ಕೆ ಶುರು ಮಾಡಿದಾಗ ಅವನು ಹೇಳ್ತಾನೆ, ನನ್ನ ಪೊಲೀಸು, ನನಗೆ ಯಾಕೆ ಹೊಡಿತೀರ ಅಂದಾಗ, ಪೊಲೀಸ್ ಅಂತ ಕನ್ಫರ್ಮ್ ಆದ ತಕ್ಷಣ ಅವ್ನಿಗೆ ಎರಡು ಕೈ ಕಡಿದು ಬಿಡ್ತಾರೆ. ಅವನು ನಿಜವಾಗ್ಲೂ ಪೊಲೀಸ್, ಅವನು ರಾಜ್ಯದ ಮೇಲಿರೋ ಪೊಲೀಸು ಜೈರಾಮ್ ಅಂತ, ಅವ್ನು ಕಡಿದು ಬಿಡ್ತಾರೆ. ಕಡಿದು ಬಿಟ್ಟಮೇಲೆ ನಮಗೆ ಭಾಳ ಅದು ಬೇಸರದ ಸಂಗತಿ ನೋಡಿ, ಅವನನ್ನು ಪಾಪ ಹೆಂಗೆ ನಿರ್ಜೀವ ಮಾಡಿಬಿಟ್ರು, ಬದುಕಿದ್ದು ನಿರ್ಜೀವವಾಗ್ಬಿಟ್ಟ ಆತ. ಆವಾಗ ಯಾವ ಮಾನವ ಹಕ್ಕುಗಳು, ರಾಷ್ಟ್ರೀಯ ಮಾನವ ಹಕ್ಕುಗಳು ಅಥವಾ ರಾಜ್ಯದ ಮಾನವ ಹಕ್ಕುಗಳ ಸಂಘಟನೆ ಅಥವಾ ಬೇರೆ ಮಾನವ ಹಕ್ಕುಗಳ ಪರ ಇರುವಂಥ ಸಂಘಟನೆಗಳು ಧ್ವನಿ ಎತ್ತಲಿಲ್ಲ, ಒಬ್ಬನಿಗೆ ಹಿಂಗೆ ಅನ್ಯಾಯ ಆಗಿದೆ, ಇದು ಇವನಿಗೆ ಇಂಥ ಮಾಡಿರೋರಿಗೆ ಮರಣದಂಡನೆ ಕೊಡಬೇಕು ಅಂತ ಧ್ವನಿ ಎತ್ತಲಿಲ್ಲ. ನಮಗೊಂದು ಮಾಹಿತಿ ಬರುತ್ತೆ, ಅದಾದಮೇಲೆ ನಾವೆಲ್ಲ ಗಲಾಟೆಯಲ್ಲೆಲ್ಲ ಓಡಾಡಿದ್ಮೇಲೆ ಒಂದು ಮಾಹಿತಿ ಬರುತ್ತೆ. ಮೋಮಿನ್ಪುರ ಅಂತ ಅಲ್ಲೊಂದು ಇದೆ, ಮಸೀದಿ ಇದೆ ಮೋಮಿನ್ಪುರ ಮಸೀದಿ, ಆ ಹಿಂದುಗಡೆ ದೊಡ್ಡ ಸ್ಲಮ್ ಇದೆ. ಆ ಸ್ಲಮ್ಮಲ್ಲಿ ಇದಕ್ಕೆ ಪ್ರೇರೇಪಿಸಿದವನು ಆ ಮನೆ, ಅಲ್ಲೊಂದು ಮನೆ ಇದೆ, ಅವನು ಲೋಕಲ್ ಗುಂಡ, ಅವನು ಅವನೇ ಇದನ್ನು ಪ್ರೇರೇಪಿಸಿರೋದು ಅಂತ ನನಗೆ ಅಶೋಕ್ ಕುಮಾರ್ಗೆ ಮಾಹಿತಿ ಬರುತ್ತೆ. ನಾವು ರಾತ್ರಿ ಅದನ್ನು ರೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಯಾಕೆಂದರೆ ಬೆಳಿಗ್ಗೆ ರೈಡ್ ಮಾಡಿದ್ರೆ ಪ್ರಕ್ಷುಬ್ಧ ಪ್ರದೇಶ ಅದು, ಸಿಕ್ಕಾಪಟ್ಟೆ ಜನ ಮೇಲೆ ಬಿದ್ದುಬಿಡ್ತಾರೆ, ಆಮೇಲೆ ಎಲ್ಲಿಂದ ಏನು ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ರಾತ್ರಿ ಮಾಡೋಣ ಅಂತ ರಾತ್ರಿ ನುಗ್ತೀವಿ. ನಾವು ಅದು ಹೋದ ತಕ್ಷಣ ನಾಯಿಗಳೆಲ್ಲ ಬಗಲಕ್ಕೆ ಶುರು ಆಗ್ಬಿಡುತ್ತೆ, ಊರಿಗೆ ಗೊತ್ತಾಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ನಾವು ಎಂಟ್ರ ಅಲ್ಲಿ ಆ ಸ್ಲಮ್ ಒಳಗಡೆ ಕಾಲಿಟ್ಟ ತಕ್ಷಣ ಗಿಜಿ 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 ಶುರು ಆಗ್ಬಿಡ್ತು. ಆ ಮನೆಗೆ ಹೋದ್ವಿ, ಮನೆಗೆ ಹೋದರೆ ಕಿಟಕಿಲಿ ನೋಡ್ತೀವಿ ಒಂದು ಸೀಮೆಣ್ಣೆ ಬುಡ್ಡಿ ದೀಪ ಉರಿತಾ ಇದೆ, ತಟ್ಟೆ ಊಟ ಮಾಡಿ ಅರ್ಧಂಬರ್ಧ ಎದ್ದೋಗಿರೋದಿದೆ. ಬಹುಶಃ ಈಗ ಅಲ್ಲಿ ನಾವು ಎಂಟ್ರಾದಾಗ ಸ್ಲಮ್ಗೆ, ಇದು ಮಧ್ಯಭಾಗದಲ್ಲಿರೋದು, ಎಂಟ್ರಾದಾಗಲೇ ಇದು ಅವನಿಗೆ ಗೊತ್ತಾಗ್ಬಿಟ್ಟಿದೆ, ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ನಮಗೆ ಥೋ ಏನಪ್ಪ ಹಿಂಗೆ, ಆದರೂ ನಮಗೆ ಡೌಟು, ಮೇಲೆತ್ತು ನೋಡಿ ಬೇರೆ ರೂಮಲ್ಲೆಲ್ಲಾದರೂ ಇದ್ದಾರೆ ಕಾಣಿಸಲ್ಲ ನಮಗೆ. ನಮ್ಮ ಪೊಲೀಸ್ನವರು ಮೇಲೆತ್ತಿದ್ರು, ಇಲ್ಲ, ಮೇಲೆತ್ತಿ ನೋಡಿ ಹೆಂಚು ತೆಗೆದ್ರು, ಹೆಂಚು ತೆಗೆದುಬಿಟ್ಟು ನೋಡಿದ್ರು, ಎಲ್ಲ ಏನೂ ಇಲ್ಲ ಸರ್, ಬಟ್ ಹಂಗೆ ಎಲ್ಲ ಅರ್ಧಂಬರ್ಧ ಊಟ ಮಾಡಿ ಎದ್ದೋಗಿರೋದು ಈಗಲೇ ಇದೆ, ಅದೇನು ಒಣಗಿಲ್ಲ ಊಟ, ಫ್ರೆಶ್ ಇದೆ ಊಟ,
ಬಿರಿಯಾನಿ ಎಲ್ಲ ಫ್ರೆಶ್ ಇದೆ, ಗೊತ್ತಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಆಯಿತು ಬೆಳಿ, ನಾವು ಯಾರಿಗೂ ಹೇಳೋದು ಬೇಡ, ಬೆಳಿಗ್ಗೆ ಬಂದು ರೈಡ್ ನೋಡೋಣ, ಅಕಸ್ಮಾತ್ ಇಲ್ಲಿ ವಾಚ್ ಹಾಕ್ಬಿಟ್ಟು ಹೋಗೋಣ ಅಂತ ನಾವು ಮಾಡಿದ್ವಿ. ಈ ಪೊಲೀಸ್ನವ್ರು ಇಳಿಯುವಾಗ ಏನು ಮಾಡಿದ್ರು, ಇಳಿದ್ಬಿಟ್ರು, ಅವ್ರು ಹೆಂಚು ಹಾಕೋದು ಮರ್ತೋಗ್ಬಿಟ್ರು. ನಾವು ಎಲ್ಲ 5:30 ಇದು ಎಲ್ಲ ಮುಗೀತು, 5:30 ನಾವು ಬಂದು ಎಲ್ಲ ಸುಸ್ತಾಗೋಗ್ಬಿಟ್ಟಿತ್ತು ರಾತ್ರಿ ಎಲ್ಲ ಓಡಾಡಿ. 5:30 ನಾನು ಮನೆಗೆ ಬಂದೆ. ಮನೆಗೆ ಬಂದು ನಾನು ಇನ್ನೇನು ಮಲಗಬೇಕು ಅನ್ನುವಾಗ ನನಗೊಂದು ಫೋನ್ ಬಂತು, ನಮ್ಮ ಡಿ ಸಿ ಪಿ ಅವ್ರ ಫೋನ್. ಏನಪ್ಪ ಅಲ್ಲೆಲ್ಲೋ ಹೋಗ್ಬಿಟ್ಟು ಮನೆಯೆಲ್ಲ ಹೆಂಚೆಲ್ಲ ಹೊಡೆದಾಕ್ಬಿಟ್ಟು ದಾಂಧಲೆ ಮಾಡಿಬಿಟ್ಟಿದ್ರಂತೆ ಅಂತ. ಏನು ಕೇಸದು ಅಂದ್ರೆ, ಸರ್ ಹಿಂಗೆ ಆ ಜಯರಾಮ್ ಕೈ ಕಡ್ದಿದ್ದಾನಲ್ಲ ಸರ್, ಅವನ ಪ್ರಮುಖ ಆರೋಪಿ ಸರ್ ಅವನು, ಅವನ ಮನೆಗೆ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಹಿಂಗೆ ಇನ್ಫಾರ್ಮೇಷನ್ ಇಲ್ಲ, ಅದು ಪಕ್ಕ ಇನ್ಫಾರ್ಮೇಷನ್ ಸರ್, ಅವ್ನು ಹಿಡ್ಕೊಂಡ್ರೆ ನಮಗೆ ಎಲ್ಲ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ, ಯಾರ್ಯಾರು ಇದ್ದರು ಅದರೊಳಗೆ ಅಂತ. ಸಿಗ್ತಾ ಇತ್ತು ಸರ್, ಅವನು ಸಿಕ್ಕಲಿಲ್ಲ ಅಂತ. ಹೌದಾ, ಏನು ರೀ ಇವರು ಹೋಮ್ ಮಿನಿಸ್ಟರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದಾರೆ, ಆಮೇಲೆ ಅವ್ರ ಅಡ್ವೊಕೇಟ್ಗಳೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ, ಪೊಲೀಸ್ನವರು ಮನೆ ನುಗ್ಗಿ ಹೆಂಚಿಗಿಂಚೆಲ್ಲ ಹೊಡೆದಾಕಿ ದೊಡ್ಡ ರೋಡಿಸಮ್ ಮಾಡಿಬಿಟ್ಟು ಹೊರಟೋಗಿದ್ದಾರೆ ಏರಿಯಾದಲ್ಲಿ ಅಂತ ಆ ಭಾಗದ ಎಮ್ ಎಲ್ ಎ, ಶಿವಾಜಿನಗರದ ಭಾಗದ ಎಮ್ ಎಲ್ ಎ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರು. ಆಯಿತು ಸರ್, ಬೆಳಿಗ್ಗೆ ಬಂದು ನಾವು ಮಾತಾಡ್ತೀವಿ. ಆಯಿತು, ನೀವು ರೆಸ್ಟ್ ತಗೊಳ್ಳಿ, ಇದು ಇದು ನೀವು ಹೇಳ್ತಾ ಇರೋದು ಕರೆಕ್ಟ್ ತಾನೆ, ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಅಂದರು. ಕಮಿಷನರ್ ಯಾರು, ಕೋದಂಡರಾಮಯ್ಯ ಅಂತ ಬೆಂಕಿ ಅವರು, ಅವರು ಮಾಹಿತಿ ಕೇಳಿದ್ರು ನಮ್ಮ ಹತ್ರ. ನಾವು ಅವ್ರಿಗೆ ಹೇಳಿದೆ ನೀವು ರೆಸ್ಟ್ ತಗೊಳ್ಳಿ, ನಾನು ಉತ್ತರ ಕೊಡ್ತೀನಿ ಅವ್ರಿಗೆಲ್ಲ, ಬಿಡ್ರಿ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದರು. ಇವ್ರದ್ದು ವಯೊಲೇಷನ್ ಆಫ್ ಹ್ಯೂಮನ್ ರೈಟ್ಸು, ಮನೆ ನುಗ್ಗಿದ್ದಾರೆ, ಹೆಂಚೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಕಮಿಷನರ್ ಅವ್ರ ವಿರುದ್ಧ ಒಂದು ಅಧಿಕಾರಿಗಳ ಟೀಮ್ ಇತ್ತಿಲ್ಲಿ, ಅವರು ಏನು ಸಾಧಾರಣ ಕೆಳಮಟ್ಟದ ಅಧಿಕಾರಿಗಳಲ್ಲ, ಐ ಪಿ ಎಸ್ ಅಧಿಕಾರಿಗಳೇ. ಕೋದಂಡರಾಮಯ್ಯವ್ರಿಗೆ ವಿರುದ್ಧವಾದ ಲಾಬಿ ಅದು, ಅವರುಗಳು ಎತ್ಕಟ್ಟೋದು, ಇವರು ನಮಗೆ ಸಪೋರ್ಟ್ ಮಾಡೋದು. ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ರು, ಅವರೊಬ್ಬರು ಕರೆಸಿದ್ರು ನನಗೆ, ಏನು ರೀ ಹಂಗೆ ಮನೆ ನುಗ್ಗೋದು ಅಂದರು. ನುಗ್ಗೋದೇನು ಸರ್, ಪೊಲೀಸ್ ಕಾನ್ಸ್ಟೇಬಲ್ ಕೈ ಕಡ್ದಿದ್ದಾರೆ, ನಾವು ಮಾಹಿತಿ ಬಂತು, ಅವನೇ ಅದರೊಳಗೆ ಮೇಯ್ನು ಕಿಂಗ್ ಪಿನ್ ಅಂತ ನಮಗೆ ಗೊತ್ತಾಯಿತು, ಅವ್ನು ಸಿಕ್ಕಿದರೆ ಮಾಹಿತಿ ಸಿಕ್ಕಿರೋದು, ನೀವೇನು ನೋಡಿದ್ದೀರಾ ಅವ್ನು ಕಡ್ದಿರೋದು ಅಂದ್ಬಿಟ್ರು. ನಮಗೆ ಎಲ್ಲ ಘಟನೆಗಳು ಪೊಲೀಸ್ನವ್ರು ನೋಡೋಕ್ಕಾಗುತ್ತಾ, ನೋಡಿದರೆ ಬಿಡ್ತಾ ಇದ್ರು ಪೊಲೀಸ್ನವ್ರು ಆವತ್ತು. ಆಮೇಲೆ ಮಾನವ ಹಕ್ಕುಗಳ ಕಾರ್ಯಕರ್ತರು, ಈ ಬೇರೆ ಬೇರೆ ಸಂಘಟನೆಗಳೆಲ್ಲ ಅವನ ಪರವಾಗಿ ಮಾತಾಡ್ತು. ಈ ಕಾನ್ಸ್ಟೇಬಲ್ಸ್ ಕೈ ಕಡ್ದಂಥ ಈ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಯಾರೂ ಮಾತಾಡಲಿಲ್ಲ, ಈ ಅಧಿಕಾರಿಗಳು ಹಂಗೆ ಮಾತಾಡ್ಬಿಡ್ದ. ಇದು ನಮಗೆ ಭಾಳ ಆತಂಕ ಮೂಡಿಸಿದಂಥ ಘಟನೆ, ಆಘಾತ. ಈಗ ತನ್ವೀರ್ ವಿಷಯ ಮಾತಾಡ್ಕೊಂಡು ಬಂದು ಇಲ್ಲಿಗೆ ಮಾನವ ಹಕ್ಕು ಅವನದಕ್ಕೆ ಇದನ್ನು ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದು. ಇದು ಬರೀ ಪಾತಕಿಗಳಿಗೆ ಮಾತ್ರ ಹ್ಯೂಮನ್ ರೈಟ್ಸಾ, ಸಜ್ಜನರಿಗೆ ಹ್ಯೂಮನ್ ರೈಟ್ಸ್ ಇಲ್ವಾ ಅನ್ನೋದು ಪ್ರಶ್ನೆ ನಂದು. ಇದು ಆಯಿತು, ನಮಗೇನು ಅದು ನಾವು ನೇರವಾಗಿ ಕೆಲಸ ಮಾಡಿದ್ದರಿಂದ, ಆಮೇಲೆ ಕಮಿಷನರ್ ಇವರೆಲ್ಲ ನಮ್ಮ ಬೆಂಬಲವಾಗಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಅದಕ್ಕೆ ಮುಂಚೆ ನಾವು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ನಮ್ಮ ಪೋಸ್ಟಿಂಗ್, ಮೊದಲನೇ ಪೋಸ್ಟಿಂಗಿಂದ ನಾವು ರಿಟೈರ್ ಆಗೋ ತನಕ ಬೆಂಗಳೂರು ನಗರದಲ್ಲೇ ನಾವು ಕೆಲಸ ಮಾಡಿರೋದು. ಅಧಿಕಾರಿಗಳು ನಮಗೆ ಅಷ್ಟು ಬೆಂಬಲ ಕೊಟ್ಟು ಮಾಡ್ತಾಯಿದ್ರು. ಒಂದು ಕಾಲಘಟ್ಟದಲ್ಲಿ ಕೆಲವು ಅಧಿಕಾರಿಗಳು ಗೆ ತಪ್ಪು ಮಾಹಿತಿ, ಈ ಚಾಡಿ, ಈ ವೃತ್ತಿ ಮಾತ್ಸರ್ಯ, ವೈಷಮ್ಯ ಇದೆಲ್ಲ ಅವ್ರಿಗೆ ಬಟ್ಟಂಗಿಗಳು ಒಂದು ಅಧಿಕಾರಿ ತಲೆಯೊಳಗಡೆ ತುಂಬಿ 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 ಮಾಡಿದ್ರು. ಆಗ ಒಂದು 10 ಪೊಲೀಸ್ ಆಫೀಸರ್ಸ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹುನ್ನಾರಗಳು ಸ್ಟಾರ್ಟ್ ಆಯಿತು. ಬೆಂಗಳೂರು ನಗರದಿಂದನೇ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಈ ಥರ ಎಲ್ಲ ಈ ಎಮ್ ಎಲ್ ಎಗಳು ಕೈವಾಡ ಎಲ್ಲ ನಡೀತಾ ಇರಲಿಲ್ಲ. ಕೋದಂಡರಾಮಯ್ಯ ಅವರೆಲ್ಲ ಇರಬೇಕಾದ್ರೆ ಅದು ನಡೀತಾನೆ ಇರಲಿಲ್ಲ. ಹರ್ಲಂಕರು, ಮರಿಸ್ವಾಮಿ ಇವರೆಲ್ಲ ಈ ಥರದ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡುವಾಗ ಕೆಲಸ ಮಾಡೋರಿಗೆ ಮಾತ್ರ ಗುರುತಿಸಿ ಪೋಸ್ಟಿಂಗ್ಸ್ ಕೊಡೋರು. ಆವಾಗೇನಾಯಿತು, ಆ ಅಧಿಕಾರಿಗೆ ನಮ್ಮ ಮೇಲೆಲ್ಲ ಜೆ ಎಚ್ ಪಟೇಲ್ರ ಸರ್ಕಾರ. ಆವಾಗ ನಾವು ಈ ಘಟನೆ ನಡೆದಾಗ, ಇದು ಏನು ಈ ಟ್ರಾನ್ಸ್ಫರ್ ಘಟನೆ ನಡೆದಾಗ ಅವ್ರಿಗಿಷ್ಟ ಇರಲಿಲ್ಲ ಜೆ ಎಚ್ ಪಟೇಲ್ರಿಗೆ. ಒಳ್ಳೆ ಕೆಲಸ ಮಾಡ್ತಾರೆ ಹುಡುಗರೆಲ್ಲ, ಮಾಡಲಿ ಬಿಡು ಅಂತ ಹೇಳಿದ್ರಂತೆ ಅವ್ರಿಗೆ. ಆದರೆ ಇಲ್ಲ, ಇದು ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ, ಅವ್ರು ಒಂದೇ ಕಡೆ ಬೇರೂರು ಬಿಟ್ಟರೆ ಕೆಲಸಗಳು ತೆಗಿಯೋಕ್ಕಾಗಲ್ಲ, ಅವರೆಲ್ಲ ಇದಾಗ್ಬಿಡ್ತಾರೆ ಅದಾಗ್ಬಿಡ್ತಾರೆ ಅಂತ ಚಾಡಿ ಹೇಳಿ ಅವ್ರನ್ನ 20 ಆಗಿರೋರಿಗೆಲ್ಲ ತೆಗಿಬೇಕು ಅಂತ ಮಾಡಿದ್ರು. 20 ಆಗಿರೋರಿಗೆಲ್ಲ ತೆಗಿಬೇಕು ಅಂದಾಗ ಆವಾಗ ಶ್ರೀನಿವಾಸ್ಲವರು ಡಿ ಜಿ ಆಗಿದ್ದರು. ಅವರು ನನಗೆ ಫೋನ್ ಮಾಡಿದ್ರು, ನಾನು ಅವ್ರ ಅಂಡ್ರಲ್ಲಿ ಕೆಲಸ ಮಾಡಿದ್ದೆ, ಅವ್ರಿಗೆ ನನ್ನ ಮೇಲೆ ಭಾಳ ಕಾನ್ಫಿಡೆನ್ಸು. ಕೋದಂಡರಾಮಯ್ಯವರು ಅವರೆಲ್ಲ ಭಾಳ ಆಪ್ತರು. ಇದು ನನಗೆ ಫೋನ್ ಮಾಡಿ, ನಿಂದು 10 ಆಗಿದೆಯಪ್ಪ ಅಂದರು. ಸರ್ ನಂದು
ಹತ್ತೊಂಬತ್ತು ವರ್ಷ ಆಗಿರಬೇಕು, 20 ವರ್ಷ ಆಗಿರೋರಿಗೆಲ್ಲ ತೆಗಿತಾರಲ್ಲ ಅಂತಂದರು. ಅದು 20 ವರ್ಷದಲ್ಲಿ ನೀವೆಲ್ಲ ಬಂದುಬಿಡ್ತೀರಲ್ಲಪ್ಪ, ಅಶೋಕ್ ಕುಮಾರು ನೀನು ಎಲ್ಲ ಬಂದುಬಿಡ್ತೀರಲ್ಲ, ಅವಾಗ ಕಷ್ಟ ಆಗುತ್ತಲ್ಲಪ್ಪ ಅಂದರು ಡಿ ಜಿ ಅವರು. ಅವಾಗ ನನಗೇನು ಸರ್ ತೆಗೆದ್ರೆ ನಮಗೇನು ಬೇಜಾರೇನಿಲ್ಲ ಸರ್, ತೆಗಿಲಿ ಸರ್, ನಮಗೂ ಸ್ವಲ್ಪ ರೆಸ್ಟ್ ಎಲ್ಲ ಬೇಕಾಗುತ್ತೆ. ಆಮೇಲೆ ಇಲ್ಲ ನೋಡೋಣ, ನಾನು ಮಾತಾಡ್ತೀನಿ ಸಿ ಎಮ್ ಹತ್ರ ಮಾತಾಡ್ತೀನಿ ಅಂದರು. ಸಾಯಂಕಾಲ ತಿರ್ಗಾ ಫೋನ್ ಮಾಡಿದ್ರು, ಟುಡೇ ಐ ಆಮ್ ವೆರಿ ಹ್ಯಾಪಿ ಶಿವರಾಮ್ ಅಂದರು. ಏನು ಸರ್ ಅಂದೆ, ನಿಂದು 20 ವರ್ಷ ಆಗಿಲ್ಲ, 19 ವರ್ಷ ಆಗಿದೆ ಅಷ್ಟೇ, 20 ವರ್ಷ ಕಂಪ್ಲೀಟ್ ಆಗಿಲ್ಲ, ಡೋಂಟ್ ವೆರಿ ಯು ವಿಲ್ ಬಿ ಕಂಟಿನ್ಯೂಡ್ ಅಂದರು. ಆಮೇಲೆ ಅದು ಅವರು ಗೊತ್ತಾಯಿತು, ನಮ್ಮನ್ನು ಯಾರು ಟ್ರಾನ್ಸ್ಫರ್ ಮಾಡಬೇಕು ಅಂತ ಉನ್ನಾರ ಮಾಡ್ಕೊಂಡಿದ್ರಲ್ಲ, ಅವರು ತಿರ್ಗಾ ಹೋದರು. ಆ ಅಧಿಕಾರಿ ತುಂಬ ಒಳ್ಳೆ ಅಧಿಕಾರಿ, ಅವರು ತುಂಬ ಒಳ್ಳೆ ಪ್ರಬುದ್ಧವಾದ ಅಧಿಕಾರಿ, ಪ್ರಬುದ್ಧ ನೇರವಂತಿಕೆ ಎಲ್ಲವೂ ಅಧಿಕಾರಿ. ಆದರೆ ಅವ್ರ ಸುತ್ತ ಒಂದು ಬಟ್ಟಂಗಿಗಳ ಗುಂಪಿತ್ತು, ಅವ್ರಿಗೆ ನಮ್ಮನ್ನು ನೋಡಿದ್ರೆ ಆಗ್ತಾಯಿರಲ್ಲ. ಅವರು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರುಗಳೇ, ಅವರೇನು ಐ ಪಿ ಎಸ್ನವರಲ್ಲ ಅಥವಾ ಕಾನ್ಸ್ಟೇಬಲ್ಸು ಅಲ್ಲ, ನಮ್ಮ ಮಟ್ಟದ ನಮ್ಮ ಸಹಪಾಠಿಗಳೇ. ತಿರ್ಗಾ ಅವ್ರಿಗೆ ಕಿವಿ ಕಚ್ಚಿದ್ರು ಹಿಂಗೆ ಅಂತ. ಅವ್ರು ಏನು ಮಾಡಿದ್ರು, ಅವ್ರು ಇತ್ತಾಳೆ ಕಿವಿನೇ 19 ಇಯರ್ಸ್ ಆ್ಯಂಡ್ ಎಬೋವ್ ಟ್ರಾನ್ಸ್ಫರ್ ಮಾಡೋದು ಅಂತ ತೀರ್ಮಾನ ಆಗೋಯ್ತು. ಅದರಲ್ಲಿ ನಾವು ಸಿಕ್ಕಾಕೊಂಬಿಟ್ವಿ. ಅವಾಗ ಅವರು ಪಾಪ ಶ್ರೀನಿವಾಸ್ಲು ಅವರು ಭಾಳ ನೊಂದ್ಕೊಂಡ್ರು. ಅವ್ರು ಡಿ ಜಿ ಬೆಂಗಳೂರು ಬಗ್ಗೆ ಅವ್ರೇನು ಅವ್ರಿಗೇನು ಕನ್ಸರ್ನ್, ಇಡೀ ಸ್ಟೇಟ್ ಬಗ್ಗೆ ಕನ್ಸರ್ನ್, ಆದರೆ ನಮ್ಮ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಂಥವ್ರು ಅವರು. ನಾವು ಅವ್ರನ್ನ ತುಂಬ ಗೌರವದಿಂದ ನೋಡ್ತಾ ಇದ್ವಿ. ಅವರು ಇಲ್ಲ ಐ ವೆರಿ ಸಾರಿ ಶಿವರಾಮ್, ನಾನು ಸ್ವಲ್ಪ ಇರಿ ಏನೋ ಮಾತಾಡಿ ಮಾಡ್ತೀನಿ, ನಿಮ್ಗೆ ಎಲ್ಲಿ ಬೇಕು ಪೋಸ್ಟಿಂಗ್ ಕೇಳಿ, ಯಾವ ಸ್ಟೇಟಲ್ಲಿ ಎಲ್ಲಿ ಬೇಕೋ ಕೊಡ್ತೀವಿ ಅಂದರು. ನಾವೆಲ್ಲೂ ಕೇಳಲ್ಲ ಸರ್, ಎಲ್ಲಿ ಬೇಕಾದರೂ ಹಾಕಿ ಅಂತ ಹೇಳಿ. ನಮಗೆ ಬೇಕಾಗಿರೋ ಅಧಿಕಾರಿ ವೃಂದ ಇದೆಯಲ್ಲ, ಅವ್ರಿಗೆಲ್ಲ ನೋವಾಯಿತು. ಅವರೆಲ್ಲ ಪ್ರಯತ್ನ ಮಾಡಿದ್ರು, ತಡೆ ಆಗಲಿಲ್ಲ ಅವ್ರ ಕೈಯಲ್ಲಿ. ನಮ್ಮನ್ನು ವರ್ಗಾವಣೆ ಮಾಡಿದ್ರು, ನನ್ನನ್ನು ಹೈಕೋರ್ಟ್ ವಿಜಿಲೆನ್ಸಿಗೆ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲೇ ಹೈಕೋರ್ಟ್, ನಾನು ಎಕ್ಸಿಕ್ಯೂಟಿವ್, ಎಕ್ಸಿಕ್ಯೂಟಿವಿಂದ ನಾನು ಎಕ್ಸಿಕ್ಯೂಟಿವ್ ಆಗಬೇಕು. ಅಶೋಕ್ ಕುಮಾರ್ನ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಹಾಕಿದ್ರು ಮೈಸೂರು. ಆತ ಒಂದು 2-3 ಬ್ಯಾಚಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇದ್ದಾರೆ. ಬೆಂಗಳೂರು ಕರ್ನಾಟಕದಲ್ಲಿ ಬಹುಶಃ ಒಂದು 300-400 ಜನ ಅವನ ಅಂಡರಲ್ಲಿ ಟ್ರೈನ್ ಆಗಿರುವಂಥ ಪೊಲೀಸ್ ಅಧಿಕ ಸಬ್ ಇನ್ಸ್ಪೆಕ್ಟರ್ಗಳು, ಈಗೆಲ್ಲ ಎ ಸಿ ಪಿಗಳಾಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಾಗಿರ್ಬೋದು. ಆವಾಗ ನಾನು ಹೈಕೋರ್ಟ್ ವಿಜಿಲೆನ್ಸಲ್ಲಿದ್ದೆ. ನಮಗೆಲ್ಲ ಡ್ರೆಸ್ ಇಲ್ಲ, ಡ್ರೆಸ್ ನಮ್ಮ ಕೋಡ್ ಏನಂದರೆ ಮಫ್ತಿ, ನಾವು ಕೋರ್ಟ್ಗೂ ಮಫ್ತಿಲಿ ಹೋಗ್ಬೋದಿತ್ತು, ಎಕ್ಸಿಕ್ಯೂಟಿವ್ಲಿದ್ದರೆ ಮಫ್ತಿಲಿ ಹೋಗ್ಲಿಕ್ಕೆ ಬರೋಲ್ಲ. ಒಂದು ದಿವಸ ನಾನು ಕೋರ್ಟ್ಗೆ ನಂದು ಯಾವುದೋ ಎವಿಡೆನ್ಸ್ ಇತ್ತು ಸೆಷನ್ಸ್ ಕೋರ್ಟಲ್ಲಿ, ಸೆಕೆಂಡ್ ಕೋರ್ಟು, ಕೋರ್ಟ್ ಹಾಲ್ ನಂಬರ್ 2 ನಂದು, ಅಲ್ಲಿತ್ತು ಎವಿಡೆನ್ಸು. ಅಲ್ಲಿ ಕಾರಿಡಾರಲ್ಲಿ ನಿಂತಿದ್ದೆ. ನನ್ನ ಸ್ನೇಹಿತರುಗಳೆಲ್ಲ ವಕೀಲರು ತುಂಬ ಜನ ಇದ್ದಾರೆ, ಅವರೆಲ್ಲ ಮಾತಾಡ್ತಾಯಿದ್ರು. ಏನು ಸರ್ ನಮ್ಮ ಇಲಾಖೆ ಇದು ಹೈಕೋರ್ಟ್ ವಿಜಿಲೆನ್ಸಿಗೆ ಬಂದುಬಿಟ್ಟಿದ್ದೀರಿ, ಭಾಳ ಸಂತೋಷ ಸರ್, ಹಂಗೆ ಹೀಗೆ ಅಂತ ಮಾತಾಡ್ತಾಯಿದ್ರು. ಕೆಲವರು ವಿಶ್ ಮಾಡಿ ಹೋಗ್ತಾಯಿದ್ರು, ನಾನು ಅಲ್ಲಿ ನಿಂತಿದ್ದೆ ಎವಿಡೆನ್ಸ್ಗೆ ಅಂತ. ಕಾರಿಡಾರಲ್ಲಿ ನಿಂತಿದ್ದೆ, ಕೋರ್ಟ್ ಕಾರಿಡಾರ್ ಇರುತ್ತೆ ನೋಡಿ ಬಾಗಿಲ ಮುಂದೆ ಬಾಲ್ಕನಿಲಿ, ದೊಡ್ಡ ಕಾರಿಡಾರ್ ಇದೆ ನಮ್ಮ ಕೋರ್ಟ್ಗೆ. ಬಂದಾಗ ಮಾತಾಡ್ತಾ ಇದ್ದರೆ ಇದ್ದಕ್ಕಿದ್ದಂಗೆ ನಾನು ಹಿಂಗೆ ತಿರ್ಕೊಂಡು ಮಾತಾಡ್ತಾ ಇದ್ದೆ. ಎದುರುಗಡೆ ನನ್ನ ಭಾಳ ಒಬ್ಬ ಸ್ನೇಹಿತ ವಕೀಲ, ನಾನು ಅವರು ಮಾತಾಡ್ತಾ ಇದ್ದರೆ, ಅಣ್ಣ ಈ ಕಡೆ ಬನ್ನಿ ಈ ಕಡೆ ಬನ್ನಿ, ತನ್ವೀರ್ ಬರ್ತಾಯಿದ್ದಾನೆ ಅಂದರು. ನಾನು ಎಲ್ಲಿ ಇದ್ದೆ, ಹಿಂದೆ ಅಲ್ಲಿ ಬರ್ತಾನೆ, ಸೈಡಿಗೆ ಬಂದುಬಿಡಿ ಸೈಡಿಗೆ ಬಂದುಬಿಡಿ ಅಂತ. ನಾನು ಹಿಂಗೆ ತಿರುಗಿ ನೋಡಿದೆ, ತಿರುಗಿ ನೋಡ್ತಾನೆ, ಅದೊಂದು ದೊಡ್ಡ ಕಾರಿಡಾರ್ ಅದು. ಆ ಲಿಫ್ಟಿಂದ ಬರಬೇಕಾದ್ರೆ ನಮಗೆ ಒಂದು ಹೆಚ್ಚು ಕಡಿಮೆ ಒಂದು 100 ಅಡಿ ಇದೆ ಅಲ್ಲಿ, 200 ಅಡಿ ಇದೆ. ಅವನು ಮೈಸೂರು ಜೈಲಲ್ಲಿದ್ದ ಅಂತ ನನಗೆ ಗೊತ್ತಿತ್ತು, ಮೈಸೂರು ಜೈಲಲ್ಲಿದ್ದ. ಆಮೇಲೆ ಅದು ಯಾರೋ ಒಬ್ಬ ಓದ್ಸಲಿ ಬಂದಾಗ ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ ಜೋರು ಮಾಡ್ದ, ಅವನು ಹೋಗುವಾಗ ಅವನಿಗೆ ಹ್ಯಾಂಡ್ ಕಫ್ ಹಾಕಿ ಹಿಡ್ಕೊಂಡಿರಲಿಲ್ಲ ಪೊಲೀಸ್ನವರು. ಆ ಸಬ್ ಇನ್ಸ್ಪೆಕ್ಟ್ರು ಅಡ್ವೈಸ್ ಮಾಡಿದ್ದಕ್ಕೆ ಸಬ್ ಇನ್ಸ್ಪೆಕ್ಟ್ರು ನೀವು ಕೆಲಸ ನೋಡ್ಕೋಗ್ರಿ ಅಂತ ಹೇಳ್ದ ಅಂತ ನನಗೆ ಮಾಹಿತಿ ಇತ್ತು. ಆಗ ನೋಡ್ತೀನಿ ಅವನು ಲೈಫಲ್ಲಿ ಇಟ್ಕೊಂಡು 4 ಜನ ಪೊಲೀಸ್ನವರು ಅವನಿಗೆ ಸುತ್ತ ಬರ್ತಾಯಿದ್ದಾರೆ, ಹ್ಯಾಂಡ್ ಕಫೇ ಇಲ್ಲ. ಹ್ಯಾಂಡ್ ಕಫ್ಗೆ ಏನು ಮಾಡಿದ್ದಾರೆ, ಒಂದು ಟವಲ್ ಸುತ್ತಬಿಟ್ಟಿದ್ದಾರೆ ಹ್ಯಾಂಡ್ ಕಫ್ಗೆ, ಅದಕ್ಕೆ ಟವಲ್ ಸುತ್ತಬಿಟ್ಟು ಅವ್ನು ಟವಲ್ ಇಟ್ಕೊಂಡು ಏನು ಕೈ ಹಿಂಗೆ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ. ನನಗೆ ಏನು ರಿಫಾರ್ಮ್ ಆಗ್ತಾನೆ ರೌಡಿಗಳು ಅಂತ ಹೇಳಿದ್ರೆ, ಇವರು ಇದು ಇದ್ದ ಬಿಟ್ಟಿಲ್ವಲ್ಲ ಈ ದುರಾಂಕಾರಗಳು ಅಂತ. ಆ ಪೊಲೀಸ್ನವರು ನಾನು ಈ ಕೆಲವು ತಮಿಳ್ನಾಡಲ್ಲಿ ಕೆಲವು ಕೋರ್ಟ್ಗಳಿಗೆ ಹೋದಾಗ ಆ ಜಡ್ಜುಗಳು ಮ್ಯಾಜಿಸ್ಟ್ರೇಟ್ಗಳು ಎಲ್ಲ ಹಿಂಗೆ ಬರಬೇಕಾದ್ರೆ ಮುಂದುಗಡೆ ಕೋರ್ಟ್ ದಫೆದಾರ ಅಂತ ಜಾಗ ಬಿಡಿ ಜಾಗ ಬಿಡಿ ಅಂತ ಹೇಳ್ಕೊಂಬರ್ತಾನೆ. ಹಂಗೆ ಇವನಿಗೆ ಜಾಗ ಬಿಡಿ ಅಂತ ಈ ಪೊಲೀಸ್ನವ್ರು ಇಬ್ಬರು ಮುಂದೆ, ಹಿಂದೆ ಇಬ್ಬರು ಪೊಲೀಸ್ನವರು, ಆ ಮುಂದೆ ಇರೋನು ಯೂನಿಫಾರ್ಮಲ್ಲಿ ಎ ಎಸ್ ಸಿ ಅವನು. ಅಂದರೆ ಜಡ್ಜ್ ಬಂದ್ರೂ ಹಂಗೆ ಹೇಳಲ್ಲ ಅಲ್ಲಿ. ಈ ಅಡ್ವೊಕೇಟ್ಗಳು ಪಾಪ ಏನು ಎಲ್ಲ ಸೈಡ್ಗೆ ಹೋಗ್ತಾಯಿದ್ದಾರೆ. ನನಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ, ಕೋರ್ಟ್ ಪ್ರಿಮಿಸಿಸ್ಸು, ನಾನು ಜೋರು ಮಾಡೋಂಗಿಲ್ಲ ಬೈಯೋಂಗಿಲ್ಲ, ನಾನು ಏನು ಮಾಡಿದೆ ಮಧ್ಯದಲ್ಲಿ ನಿಂತ್ಕೊಂಡೆ ಕಾರಿಡಾರ್ಗೆ. ಈ ಅಡ್ವೊಕೇಟ್ ನನ್ನ ಫ್ರೆಂಡು ಭಯ ಯಾಕೆ ಮೇಲೆ ಹಾಕೊಂತೀವಿ, ಬಣ್ಣ ಸೈಡಿಗೆ ಬಾ ಸೈಡಿಗೆ ಬಾ, ಹೋಗಲಿ ಅವನು ಅಂದರು. ನಾನು ಹೋಗೋದಿಲ್ಲ ಅಂದೆ ಸೈಡ್ಗೆ. ಅವ್ನು ನೋಡಿದ್ ನಾನು ಹಿಂಗೆ ತಿರ್ಕೊಂಡು ಹಿಂಗೆ ನಿಂತ್ಕೊಂಡೆ, ಇವನ ಹತ್ರ ಮಾ ನೀನು ನಿಂತ್ಕೊ ಹೋಗ್ಬೇಡ ಅಂದೆ. ಅವ್ರು ನಿಂತ್ಕೊಂಡ್ರು,
ಅಡ್ವೊಕೇಟು ನಿಂತ್ಕೊಂಡ್ರೆ ಪೊಲೀಸ್ನವ್ರು ಬಂದು ನನ್ನ ತಳ್ಳಕ್ಕೆ ಬಂದ, ಸಿಡುಗೋಗಿ ಅಂದ. ಕಪಾಳು ಕೊಡಿತೀನಿ, ನನ್ನ ಮುಟ್ಟಿದ್ರೆ ಕಪಾಳು ಕೊಡಿತೀನಿ, ಯಾರಿಗೆ ಸೈಡ್ಗೋಗು ಅಂತೀರ, ಅವ್ನು ಸೈಡ್ಗೋಗಲಿ ಅಂದೆ. ಅವ್ನು ನೋಡೇ ಇಲ್ಲ ನನಗೆ, ಅವನು ಸ್ವಲ್ಪ ದೂರದಲ್ಲಿ ಬರ್ತಾಯಿದ್ದಾನೆ, ಇವ್ರು ಮುಂದೆ ಜಾಗ ಮಾಡಿಸ್ಕೊಂಡು ಹೋಗುವ ಪೊಲೀಸು, ನಾನು ಮಫ್ತಿಲಿದ್ದೀನಿ ಇನ್ಸ್ಪೆಕ್ಟ್ರ್ ಅಂತ ಅವನಿಗೆ ಗೊತ್ತಿಲ್ಲ. ಏಯ್, ಯಾರಿಗೆ ಹೇಳ್ತಿರ್ರಿ ನೀವು, ನಾಚಿಕೆ ಆಗಲ್ವೋ ನಿಮಗೆ ಅಂದೆ. ಯಾಕೆ ಸರ್, ಯಾಕೆ ನಾಚಿಕೆ, ಅವರು ಕ್ರಿಮಿನಲ್ ಕರ್ಕೊಂಡು ಪ್ರೊಡ್ಯೂಸ್ ಮಾಡಬೇಕು, ಬಿಡಿ ಪ್ರೊಡ್ಯೂಸ್ ಮಾಡಿದ್ರೆ ಕರ್ಕೊಂಡು ಬೇಡಿ ಹಾಕ್ಕೊಂಡು ಕರ್ಕೊಂಡೋಗ್ರಿ ನೀವು ಅಂದೆ. ಇವನು ಅಷ್ಟೊತ್ತಿಗೆ ನಾನು ನೋಡ್ಬಿಟ್ಟ, ಏನು ಹಿಂಗೆ ಬರ್ತಾ ಇದ್ದವನು ಇದ್ದಕ್ಕಿದಂಗೆ ಹಿಂಗೆ ಮಾಡಿ ಅಣ್ಣ ಅಂತ ಹಿಂಗೆ ಬಂದು ಕೈ ಮುಗಿದು ಕ್ಯಾದಾದ ಅಂತ ಅಂದ. ನಾನು ಒಂದು ಸೆಕೆಂಡ್ ನಿಂತ್ಕೊಂಡು ಹೇಳಿದೆ ಅವನಿಗೆ, ಇದೇ ವರ್ಡ್ ಹೇಳಿದೆ, ಏಯ್ ಕ್ಯಾರೆ ಬೌತ್ ರಿಫಾರ್ಮ್ ಹೋಗಯ್ಯ, ಮೈ ಸುಧಾರಣ ಹ್ಞೂ ಸಾಬ್ ಅಂತೆಲ್ಲ ಹೇಳಿಬಿಟ್ಟು, ನೀನು ಅಹಂಕಾರ ನಿನ್ನ ಹಮ್ಮು ಬಿಮ್ಮು ಬಿಡದೆ ಏನು ಹಿಂಗೆ ಬರ್ತಾಯಿದ್ಯ, ದೇವ್ ಬೂಸ್ಕೊಂಡು ಬರ್ತಾಯಿದ್ಯಾ, ಜನಕ್ಕೆ ಎದುರಿಸ್ತಾ ಇದೆಯಾ, ನೀನು ಯಾರಿಗೆ ಎದುರಿಸ್ತಾ ಇದೆಯಾ, ಅಲ್ಲಿ ಹಿಂದ್ಗಡೆ ಅವನು ಫಾಲೋವರ್ಸ್ ಎಲ್ಲ ಬರ್ತಾಯಿದ್ರಲ್ಲ, ನಾನು ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು. ಆಗ ಇವ್ನು ಬಂದು ಹಿಂಗೆ ನಿಂತ್ಕೊಂಡಾಗಲಿ ಇವ್ನಿಗೆ ಪೊಲೀಸ್ನವನು ಡೌಟ್ ಇವ್ನು ಯಾರು ಅಂತ, ಅವ್ನು ಬಹುಶಃ ಯಾರು ರೌಡಿ ಅನ್ಕೊಂಡಿರ್ತಾನೆ ಅವನು, ಏನು ಹಿಂಗೆ ಬಂದು ಹಿಂಗೆ ಒಳ್ಳೆ ಈ ಟಾಮ್ ಆ್ಯಂಡ್ ಜೆರಿ ಕತೆ ಆಗೋಗ್ಬಿಡ್ತು, ಹಿಂಗೆ ಬಂದು ನಿಂತ್ಕೊಂಡು ಗಡಗಡ ಅಂದ್ಕೊಂಡು. ನಾನು ಹೇಳಿದೆ, ನಿಮಗೇನು ಅಹಂಕಾರ ಅಂದರೆ ಏನು ಈ ಮಟ್ಟಕ್ಕೆ, ಮ ಸುಧಾರ್ತವು ಸುಧಾರ್ತವು ಅಂತ ಎಲ್ಲ ಪ್ರೆಸ್ನವ್ರಿಗೆಲ್ಲ ಹೇಳ್ತೀಯಾ, ಊರೆಲ್ಲ ಹೇಳ್ತೀಯಾ, ಹಿಂಗೆ ಮಾಡಿದ್ರೆ ನೀನು ಸುಧಾರ್ತೀನಿ, ನೀನು ಬೀದಿ ಹೆಣ ಆಗಿಬಿಡ್ತೀಯ ನೀನು ಅಂತ ಜೋರು ಮಾಡಿದೆ. ಆ ಪೊಲೀಸ್ನವ್ರಿಗೆ ಗೊತ್ತಾಗೋಯ್ತು ನಾನು ಯಾರೋ ಪೊಲೀಸ್ ಆಫೀಸರ್ ಅಂತ. ಅವನಿಗೆ ನೈ ಸಾಬ್ ಅಂತ ಹಿಂಗೆ ಕೈ ಕಟ್ಕೊಂಡು ತಲೆ ಬುಗ್ಗಿಸ್ಕೊಂಡು, ನೈ ಸಾಬ್ ಗಲತ್ ಹೋಗೋಯ್ ಸಾಬ್, ಇದ್ರ ಕುರ ಓಕೆ ತಾ ಸಾಬ್, ಉಸ್ಕಾವಸ್ಥೆ ಹಿಂಗಾಗೆ ಇಲ್ಲಿ ಕುರ ಆಗ್ಬಿಟ್ಟಿತ್ತು, ಉಸ್ಕಾವಸ್ಥೆ ಆಯಾ ಸಾಬ್, ದೈಸ ಐಸ ನೈ ಆತಾಯ ಸಾಬ್, ಮೈ ಇಲ್ಲಿ ಕುರ ಆಗ್ಬಿಟ್ಟಿದೆ ಸರ್ ಅಂದ. ನನಗೆ ಥೋ ನಗು ಬಂದ್ಬಿಡ್ತು, ನಗು ಬಂದು ಆಯ್ತು ಹೋಗು, ಇನ್ನೊಂದು ಸಲ ಹಿಂಗೆ ಅಹಂಕಾರ ಕೋರ್ಟಲ್ಲಿ ತೋರಿಸ್ದೆ ಗ್ರಾಚಾರ ಬಿಡಿಸ್ಬಿಡ್ತೀವಿ ನಿನಗೆ ಅಂದ. ಅವ್ರಿಗೂ ಹೇಳಿದೆ, ನಾಚಿಕೆ ಆಗಲ್ವ ನಿಮಗೆ, ಕೈಗೆ ಹ್ಯಾಂಡ್ ಕಫ್ ಇಟ್ಕೊಂಬರೋದು ಬಿಟ್ಬಿಟ್ಟು ಅದು ಟವಲ್ ಸುತ್ತಿಬಿಟ್ಟು ಕರ್ಕೊಂಬರ್ತೀವಿ, ಏನು ರೀ ಹಿಂಗೆಲ್ಲ ಮಾಡ್ತಿರೋ ಪೊಲೀಸ್. ಹೋದ್ರು ಅವರು ಪಾಪ ಆ ಸೈಡಿಗೆ ನಿಂತ್ಕೊಂಡ್ರು, ಬೆಬ್ಬೆಬ್ಬೆ ಆಗಿಬಿಟ್ರು ಅವರು. ಕಡೆಗೆ ಅವನು ಹೋಗುವಾಗ ಒಂದು ಒಳ್ಳೆ ಟಾಂಟ್ ಕೊಟ್ಟ ನನಗೆ ತನ್ವೀರು, ಕೈ ಕಟ್ಕೊಂಡು ನಿಂತ್ಕೊಂಡ, ನಿಂತ್ಕೊಂಬಿಟ್ಟು ಕ್ಯಾ ಸಾಬ್ ಏಕ ಅಫ್ಸೋಸ್ಕ ಬಾತ್ ಸುನ ಅಂದ. ಕ್ಯಾರೆ ಕ್ಯಾ ಅಫ್ಸೋಸ್ಕ ಬಾತ್ ಸುನ ತುಮೆ ಅಂದೆ. ಏಕ ಅಫ್ಸೋಸ್ಕ ಬಾತ್ ಸುನ ಸಾಬ್, ಅಂದರೆ ಭಾಳ ನೋವಿನ ಸಂಗತಿ ಒಂದು ಗೊತ್ತಾಯಿತು ಸರ್ ಅಂದ. ಏನಪ್ಪ ಅಂದೆ. ನೈ ಸಾಬ್ ಬೋಲು ಸಾಬ್ ಅಂದ. ಹೇಳು ಅಂದೆ. ಆಪ್ಕೋ ಹೈಕೋರ್ಟು ವಿಜಿಲೆನ್ಸ್ಗೋ ಅದೆಲ್ಲ ಕತೆ ಅಂದ. ಹ್ಞೂ, ಹೈಕೋರ್ಟ್ ವಿಜಿಲೆನ್ಸ್ ಮೇ ಅಂದೆ. ಅಶೋಕ್ ಕುಮಾರ್ಕೋ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕಾಲೇಜ್ಗೋ ದಾಳ ಕತೆ ಮೈಸೂರು ಮೇ, ದೋನೋ ಬಿ ಯೂನಿಫಾರ್ಮ್ ನೈಗೆ ದಾಳನ ಕತೆ ಅಂದ. ಟಾಂಟು ಅಂದರೆ ನೀವು ಅಲ್ಲಿದ್ದು ಹಿಂಗೆ ನನಗೆ ಮಾಡ್ತಿರಲ್ಲ ಅಂತ. ಆಮೇಲೆ ನಾನು ಏ ಯಾರೆ ಕೊರ್ಟ್ಕೋ ಅಂತೇಳಿ ಬೈದು ಕಳಿಸ್ದೆ. ಆಮೇಲೆ ಪೊಲೀಸ್ನವ್ರಿಗೆ ಹೇಳಿದೆ, ನಿಮ್ಮ ಆಫೀಸರ್ಸ್ಗೆ ರಿಪೋರ್ಟ್ ಹಾಕಲ ನಾನು ಅಂತ. ಬೇಡ ಸರ್ ಬೇಡ ಸರ್, ದಯವಿಟ್ಟು ಅಂತ ಅವರು ರಿಕ್ವೆಸ್ಟ್ ಮಾಡಿ ನಾವು ತಪ್ಪು ಮಾಡಿಬಿಟ್ವಿ ಸರ್ ಅಂತ ಎ ಸಿ ಬಂದು ನನ್ನನ್ನು ಹೋಗೋ ತನಕ ನಾನೇನು ಮಾಡಲ್ಲ, ಹೋಗಪ್ಪ ಇನ್ಮೇಲೆ ಹಂಗೆ ನಡ್ಕೋಬೇಡ ಅಂತ ಹೇಳ್ಕೊಳ್. ಆಮೇಲೆ ಈ ತನ್ವೀರಿಗೆ ಈ ಬದಲಾವಣೆ ಆಗೋಕ್ಕೆ ನೋಡಿ ಒಂದು ಅವಕಾಶ ಸಿಕ್ತು. ಮಕ್ಕಳು ಚೆನ್ನಾಗಿ ಓದೋದು, ಒಂದು ಮಗ ಅವನಿಗೆ ಹುಟ್ಟು ಕಣ್ಣಿಲ್ಲ ಪಾಪ, ಅವನು ಚೆನ್ನಾಗಿ ಓದಿ ಅವನಿಗೂ ಎಲ್ಲ ಮದುವೆ ಮಾಡಿ ತುಂಬ ರಿಫಾರ್ಮ್ ಆಗಿ ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾನೆ. ಈ ಕೊರೋನಾ ಟೈಮಲ್ಲಂತೂ ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾನೆ ಅವನು. ಸಾವಿರಾರು ಜನಕ್ಕೆ ಫುಡ್ ಕಿಟ್ಟುಗಳು, ಅವನು ಸ್ನೇಹಿತರು ಅವರಿವರೆಲ್ಲ ಸೇರಿ ಫುಡ್ ಕಿಟ್ಟುಗಳು, ತರಕಾರಿ ಕಿಟ್ಟುಗಳು, ಮೆಡಿಸಿನ್ಸ್ ಕಿಟ್ಟು ಇದೆಲ್ಲ ಕೊಟ್ಟು ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾನೆ. ಈಗ ಯಾವುದೇ ಕೇಸುಗಳಲ್ಲಿ ಇಲ್ಲ. ಅದು ಹಂಗೆ ಮುಂದುವರೆದ್ರೆ ನಿಜಕ್ಕೂ ಒಬ್ಬ ಅವನೊಬ್ಬ ಮನ ಪರಿವರ್ತನೆ ಆದಂಥ ಭೂಗತ ಲೋಕದ ವ್ಯಕ್ತಿ. ಅವ್ನಿಗೆ ಒಳ್ಳೆಯದಾಗಲಿ. ಈಗೆಲ್ಲ ಜಾಮೀನೆಲ್ಲ ಆಗಿ ಎಲ್ಲ ಕೇಸುಗಳು ಒಂದೊಂದೇ ಮುಗಿಸ್ಕೊಂಡು ಬರ್ತವೆ. ಆಮೇಲೆ ನಾವು ಹಿಡಿದ್ವಲ್ಲ ಕೇಸು, ಆ ಕೇಸ್ ಏನಾಯಿತು ಅಂದರೆ ನೋಡಿ, ಅದು ಹಿಡಿದು ಎಲ್ಲ ಆಗಿ ನಾವು ಅವನ ಮೇಲೆ ಅಟೆಂಪ್ಟು ಮರ್ಡರ್, ಅವ್ನ ಕಾರ್ ನಮ್ಮ ಮೇಲೆ ಅವ್ನ ಕಾರ್ ಹಚ್ಚೋಕ್ಕೆ ಬಂದಲ್ಲ, ಆ ಕಾರ್ ಇತ್ತಲ್ಲ, ಆ ಕಾರ್ ಯಾವುದು ಗೊತ್ತಾ, ಕುಮಾರಸ್ವಾಮಿ ಲೇಔಟಲ್ಲೆಲ್ಲ ಒಂದು ಮಹಿಳೆಗೆ ವಂಚನೆ ಮಾಡಿ ಬೆದರಿಸಿ ಕಾರ್ ಕೆತ್ಕೊಂಡ್ಬಂದಿರೋದು ಆ ಕಾರು, ಇವ್ರು ಚಿಕ್ಕಾಕೊಂಡಿದ್ದ ಕಾರು. ಅದನ್ನು ಸೀಸ್ ಮಾಡಿದ್ವಿ, ವೆಪನ್ ಸೀಸ್ ಮಾಡಿದ್ವಿ, ಆರಮ್ಸ್ ಆ್ಯಕ್ಟಲ್ಲಿ ಕೇಸ್ ಹಾಕಿದ್ವಿ, ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿದ್ವಿ. ಆಮೇಲೆ ನಾವು ಸರ್ಕಾರಿ ಪೊಲೀಸ್ ಕರ್ತವ್ಯದಲ್ಲಿ ಮೇಲ್ದಾಗ ಹಲ್ಲೆ ಮಾಡಿ ಅಡ್ಡಿಪಡಿಸಿದ್ರು ಅನ್ನೋ ಮೂರು ಕೇಸ್ ಹಾಕಿದ್ವಿ. ಅದು ಸೆಷನ್ಸ್ ಕೋರ್ಟಲ್ಲಿ ವಿಚಾರಣೆ ಆಗಿ ನಿಮಗೆ ಆಶ್ಚರ್ಯ ಆಗ್ಬೋದು, ಮೊದಲನೇ ಬಾರಿಗೆ ತನ್ವೀರಿಗೆ 2 ವರ್ಷ ಕನ್ವಿಕ್ಷನ್ ಆಯ್ತು ಆ ಕೇಸ್. ಕನ್ವಿಕ್ಷನ್ಸೇ ಇಲ್ಲ,
ಅದರೊಳಗೆ ನಾನೇ ಪ್ರಮುಖ ಸಾಕ್ಷಿ. ನಾನು ಎಲ್ಲ ಇವರೆಲ್ಲ ಈ ಅಪರಾಧಿಗಳೆಲ್ಲ ಇದ್ದರು, ಈ ಸಾಜದ್ದು, ಶಾಕೀರು, ಆತುಷು, ಅಯ್ಯೂಬು, ಇವರೆಲ್ಲ ನಟೋರಿಯಸ್ ಕ್ರಿಮಿನಲ್ಸು ಆ ಭಾಗದ ಶಿವಾಜಿನಗರದ ಕ್ರಿಮಿನಲ್ಸು. ಇವರೆಲ್ಲರಿಗೂ 2 ವರ್ಷ ಕಠಿಣ ಶಿಕ್ಷೆ ಆಯಿತು, ಅಲ್ಲ, ನವಿ ಮುಂಬೈಯಲ್ಲಿ ಅವನು ಬಾಂಬೆಲಿ ಹೋದಾಗ ಅಲ್ಲಿ ಒಂದು ಸ್ಲಮ್ಮಲ್ಲಿ, ದೊಡ್ಡ ಸ್ಲಮ್ಮಲ್ಲಿ ಇವೊಂದು ಎಲ್ಲ ಮಾಹಿತಿ ಸಿಗುತ್ತೆ. ಅಲ್ಲಿ ಸಿಕ್ಕಿದಾಗ ಇವನೇನು ಮಾಡ್ತಾನೆ, ಜಂಪ್ ಹೊಡೆದು ಅಲ್ಲಿ ಎಸ್ಕೇಪ್ ಆಗಿಬಿಡ್ತಾನೆ. ಅಲ್ಲಿ ದೊಡ್ಡ ಗಲಾಟೆ ಆಗಿಬಿಟ್ಟು ಆಮೇಲೆ ಪೊಲೀಸ್ನವರು ಅವ್ನಿಗೆ ಹಿಡ್ಕೊಂಡೆಲ್ಲ ಬರ್ತಾರೆ. ಅದು ಬೇರೆ ಪೊಲೀಸ್ ತಂಡ ಹೋಗಿರೋದು ಅದು ಮಾಡಿದ್ದು. ಅಂದರೆ ಇವನಿಗೆ ಆಮೇಲೆ ಎಲ್ಲೆಲ್ಲಿ ಲಿಂಕ್ ಸಿಕ್ಬಿಡ್ತು ಅಂದರೆ, ಬಾಂಬೆ ಲಿಂಕ್ ಸಿಕ್ತು ಇವನಿಗೆ, ಬೆಂಗಳೂರು ಇಡೀ ಅಂಡರ್ ವರ್ಲ್ಡ್ ಲಿಂಕ್ ಸಿಕ್ತು. ನಮ್ಮ CCB 2005 ಸಿಕ್ಕಾಕೊಂಡಾಗ ಇವನಿಗೆ ಸಿಕ್ಕಿದಂಥ ಟ್ರೀಟ್ಮೆಂಟು, ಆಮೇಲೆ ಕೇಸು, ಆ ಕನ್ವಿಕ್ಷನ್ ಆದಮೇಲೆ ಇವನು ಬದಲಾವಣೆ ಆಗ್ಬಿಟ್ಟ. ಬೇರೆ ಯಾವ ಕೇಸು ಅಂದಮೇಲೆ ವರದಿ ಆಗಲಿಲ್ಲ. ಒಟ್ಟು 60 ಕೇಸ್ ಇತ್ತು. ಆ ಕೇಸುಗಳ ವಿವರ ಎಲ್ಲ ಈಗ ಮರ್ತೋಗಿದ್ದೀನಿ. ಅಪಹರಣ, ಸುಲಿಗೆ, ಅಟೆಂಪ್ಟ್ ಮರ್ಡರು, ಈ ಥರದ್ದು ಭಾಳ ಕೇಸ್ ಇತ್ತು ಅವನ ಮೇಲೆ. ಎಲ್ಲವೂ ಈಗ ಬಹುಶಃ ಮುಗಿದಿರಬೇಕು. ಈಗ ಶಿವಾಜಿನಗರ ಪ್ರದೇಶದಲ್ಲಿ ಏನು ಸಭ್ಯರು ಮಾಡುವಂಥ ಕೆಲಸ ಈ ಕೋವಿಡ್ ಪೀರಿಯಡಲ್ಲಿ ಅವ್ನು ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಚೆನ್ನಾಗಿ ಮಾಡ್ತಾಯಿದ್ದಾನೆ. ಬಡವರಿಗೆ ಏನು ಮೆಡಿಕಲ್ ಅಸಿಸ್ಟೆನ್ಸು, ಅವರು ಊಟಕ್ಕೆ, ಅಲ್ಲಿ ಬಡವರೇ ಜಾಸ್ತಿ ಇರೋದು, ಅಂಥದ್ದು ಫುಡ್ ಕಿಟ್ಟು, ತರಕಾರಿ ಕಿಟ್ಟು, ಆಮೇಲೆ ಅವ್ರ ಹಬ್ಬಗಳಿಗೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ನು ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ. ನಂದು 55 60 ಹತ್ರ ಇರ್ತಾನೆ ಅಷ್ಟೇ. ತನ್ವೀರ್ನ ಕತೆ, ಸಣ್ಣ ಹುಡುಗ 83 ನೋಡಿ ನಾನು 2005 ಹ್ಯಾಂಡಲ್ ಮಾಡಿ, ಆಮೇಲೆ ಅವನಿಗೆ ಒಂದು 3 ವರ್ಷಕ್ಕೇನು ಅದು ಈ ವಿಚಾರಣೆ ಆಗಿ ಕನ್ವಿಕ್ಷನ್ ಆಗೋ ತನಕ ನಾನು ನೋಡಿದ್ದೀನಿ. ಈಗ ರಿಫಾರ್ಮ್ ಆಗೋದನ್ನು ನಾನು ನೋಡಿದ್ದೀನಿ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.